स्मरणीय सद्गुरुनाथन मंदिर सद्गुरु सिद्धारूढ़र सद्गुरु गुरुनाथारूढ़र सद्गुरु वीरभद्र महास्वामीज चरणारविंद दीर्घदंड नमस्कार समर्पी जगन्मात अडदावरी भक्तिपूर्वक नमस्कार समर्पित अरवे वर्ष पुण्याराधन कार्यक्रम अंग हमिक दिव्य सानिध्य स्थानक वर पुण्यमय शरीर निराभारी सद्गुरु शिववतारी शिवानंद भारतीयप्पगळवर चरणारविंदगळिगे दीर्घदंड नमस्कार समर्पिसि ब्रह्मवीरुगळु उपस्थितराद मलेश्वर शरणर श्रीचरणगळिगे अनेक नमनवन्नु समर्पिसि कलाबळगदवरिगू अनेक धन्यवादवन्नु हेळि कार्यक्रम भाग शिवस्वरूपी जिज्ञासक्ति इट्टुकोंडु विषयवु शुभाषित कवियु सुंदरवागि ओंदु मातन्नु हेळ्तारे साधु दर्शनम पुण्यम तीर्थं भूताहि साधवाः तीर्थं पलति कालेन सद्यः साधु समागमः बहळ मार्मिकवागि अर्थ हेळ्तानि जीवनादंतवनु प्रवृत्ति मार्गदल्लि इरबेकंद्रे ಒಂದು ಪುಣ್ಯ ಮಾರ್ಗ ಇನ್ನೊಂದು ಪಾಪ ಮಾರ್ಗ ಅಂತ ಹೇಳ್ತಾರೆ ವೇದದಲ್ಲಿ ವಿಧಿ ಮತ್ತು ನಿಷೇಧ ಅಂತ ಎರಡು ಪ್ರಕಾರ ಇದೆ ವಿಧಿ ವಾಕ್ಯದಲ್ಲಿ ಇದ್ದಿದ್ದಾದರೆ ನಮ್ಮ ಮನಸ್ಸು ಬಹಳ ಪವಿತ್ರವಾಗಿರುತ್ತೈತಿ ಅಂತ ನಿಷೇಧ ವಾಕ್ಯದಲ್ಲಿ ಅಂದ್ರೆ ವೇದಗಳು ಯಾವುದನ್ನು ಮಾಡಬೇಡ ಅಂದೈತಿ ಅದನ್ನು ಮಾಡುವುದರಿಂದ ಪಾಪವು ಸಂಭವಿಸುತ್ತದೆ ಅಂತ ಈ ಪಾಪದ ಸಂಸ್ಕಾರದಿಂದ ಏನಾಗುತ್ತೆ ಅಂದ್ರೆ ಮಾನವನಲ್ಲಿ ಸುಳ್ಳುನ ಹೇಳ್ತಾನ ಮೋಸ ಮಾಡ್ತಾನ ಕಳುವು ಮಾಡ್ತಾನ ಅನೇಕ ಪ್ರಕಾರವಾಗಿ ಹೀನವಾದ ಪಾಪ ಕರ್ಮದಲ್ಲಿ ಪ್ರವೃತ್ತಿ ಉಳ್ಳೋಣ ಈ ಪಾಪ ಕರ್ಮದಿಂದ ಏನಾಗುತ್ತೆ ಅಂದ್ರೆ ಅವನಿಗೆ ಅಂತರಂಗದಲ್ಲಿ ಮನಸ್ಸು ಕೇವಲ ಪಾಪಾಚರಣದಲ್ಲಿಯೇ ಮುಳುಗಿಬಿಟ್ಟಿರುತ್ತೆ ಯಾಕ ಪರಮಾತ್ಮ ನಮಗೆ ಮೂರು ಕರಣ ಕೊಟ್ಟಾನ ಒಂದು ಶರೀರ ಎರಡನೇದು ವಾಣಿ ಮೂರನೇದು ಮನಸ್ಸು ಇವು ಮೂರು ಕರಣಗಳಿಂದ ಪಾಪನೂ ಮಾಡ್ತೇವೆ ಅದರಿಂದ ಪುಣ್ಯನೂ ಮಾಡೋಕ್ಕೂ ಬರ್ತದೆ ಹೇಳ್ಬೋದು ಶರೀರದಿಂದನೂ ಪಾಪ ಮಾಡ್ತೇವೆ ನಾವು ಅದನ್ನು ನಿಜಗೊಂಡ್ರು ಒಂದಡೆ ಹೇಳ್ತಾನ ಪರವಧುವಿನ ಕೂಟ ಅನ್ನರವಿತ್ತಾಪಹರಣ ಅಭಕ್ಷ ಸೇವನೆ ಹಿಂಸೆ ಪರಿಬಿಡಿದು ನಾಲ್ಕು ಪಾತಕಂಗಳ ಜನ್ಮವಿ ಅಂತ ಬಹಳ ಮಾರ್ಮಿಕವಾಗಿ ಈ ಪಾಪಗಳ ಮಾಡುವುದರಿಂದ ಜೀವನು ಅನೇಕವಾದ ಹೀನವಾದ ಜನ್ಮದಲ್ಲಿಯೇ ಬರ್ತದೆ ಅಂತ ಹೇಳ್ತಾರೆ ಪಾಪ ಅನ್ನು ಗುಣದಿಂದ ಗಿಡಮರ ಕ್ರಿಮಿಗಳ ರೂಪಾಗಿ ಕೀಟ ಪತಂಗಾದಿಯಾಗಿ ಅಪಕ್ಷುಕುಲವಾಗಿ ಮೃಗಜಾತಿಯಾಗಿ ಬಹುಬಾಧೆ ಗಲಸಿ ಎನ್ನುವ ಮಾತು ಹೇಳಬೇಕಂದ್ರು ಈ ಪಾಪವನ್ನು ಕಳಿವಗೋಸ್ಕರವಾಗಿ ನಾವು ತೀರ್ಥಯಾತ್ರಾ ಮಾಡ್ತೇವೆ ರೀ ಅಂತ ಒಂದು ವೇಳೆ ನೀವು ಅಂದಿದ್ದಾರೆ ಮಾಡ್ರಿ ಬೇಡ ನಂಗೆಲ್ಲ ಅವರು ತೀರ್ಥಯಾತ್ರವನ್ನು ಮಾಡುವುದರಿಂದ ಅವು
ಕಾಲಾಂತರದಲ್ಲಿ ಫಲವನ್ನು ಕೊಡ್ತದೆ ನಿಮಗೆ ಕಾಲಾಂತರದಲ್ಲಿ. ಆದರೆ ಒಬ್ಬ ಬ್ರಹ್ಮಜ್ಞಾನಿಯ ಅವನ ದರ್ಶನ ಮಾತ್ರ ಸತ್ಯ ಸಾಧು ಸಮಾಗಮ ಸತ್ಯ ಅಂತಾರವರು. ಅವು ತೀರ್ಥಭೂತ ಕಾಲೇನ ಅನಂತ ಕಾಲಗಳಲ್ಲಿ ಅದು ಸಂಭವಿಸುತ್ತದೆ. ಇಲ್ಲಿ ಅದಕ್ಕೆ ಸಾಧು ದರ್ಶನ ಪುಣ್ಯಂ ಹಾಳು ಮಾರು. ಸಾಧು ಅಂದ್ರೆ ಯಾರಪ್ಪ ಅಂದ್ರೆ ಬ್ರಹ್ಮಜ್ಞಾನಿ ಅಂತ. ಅವರು ವೃತ್ತಿ ಹೆಂಗಿರ್ತಪ್ಪ ಅಂದ್ರೆ ಅಂತರ್ಮುಖವಾದಾಗೂ ಬ್ರಹ್ಮಾನಂದದಲ್ಲಿಯೇ ಇರ್ತಾರೋ, ಬ್ರಹ್ಮಾನಂದದಲ್ಲಿ ಇರ್ತಾರೋ. ಅವರ ವೃತ್ತಿ ಬಹಿರ್ಮುಖವಾದಾಗಲೂ ಬ್ರಹ್ಮಾನಂದದಲ್ಲೇ ಇರ್ತಾರ. ಅದಕ್ಕೆ ನಿಜಗೊಂಡರು ಅಂತರ ಆತ್ಮವಸ್ಥೆಯೋಳ್ ಗುರುಂತಾಣಿ ಅಂದರು. ಯಾವಾಗಲೂ ಅಂತರ್ಮುಖವಾದ ವೃತ್ತಿಯುಳ್ಳವರು ಇರ್ತಾರೋ. ಅಕಸ್ಮಾತಾಗಿ ವೃತ್ತಿ ಹೊರಗೆ ಬಂತಂದ್ರೆ ಯಾರಲ್ಲಿ ಅವರು ಕರುಣಾವನ್ನು ಬಿತ್ತಂದ್ರೆ ತಕ್ಷಣವೇ ಪಾಪವು ಹರಿದೋಗುತ್ತದೆ. ಅವರಲ್ಲಿ ಒಂದು ಸಾಮರ್ಥ್ಯ ಇರ್ತದೆ. ಅದಕ್ಕೆ ಎಂಥ ಪಾಪ ಮಾಡ್ಯಾನಂದ್ರು ಒಮ್ಮೆರವ್ರು ನೋಡ್ಬೇಕನ್ನಿಸ್ತೈತೆ ಅಂತ ನೋಡ್ರಿ. ಅವರು ನೋಡೋದಲ್ಲ, ಸ್ವಲ್ಪ ಅವರು ವಾಣಿನೂ ಕೇಳಬೇಕನ್ನಿಸ್ತೈತಿ, ಆಮೇಲೆ ಅವರ ಸೇವೆಯನ್ನು ಮಾಡಬೇಕನ್ನಿಸ್ತೈತೆ ಅನ್ನಿಸ್ತತಿಲ್ರಿ. ಒಂದು ಹುಣ್ಣಿಮೆ ಅಪ್ಪ ಅವ್ರ ದರ್ಶನ ಕೊಡ್ಲಿಕ್ಕೆ ಮನಸ್ಸು ಗೆಟ್ಟ ತಳಮಳ ಆಕೈತ್ರಿ. ನಮಗಂಕಾರ ಅಪ್ಪವರು ಯಾವಾಗಲೂ ಸದಾಕಾಲ ದರ್ಶನ ಕೊಟ್ಟು ಬಂದ್ರೆ ಅನ್ನಂದ ಕೊರೋನಾ ಇದ್ದ ನಿಮ್ಮೊಂದು ಮಾತು ಹೇಳ್ತೇನೆ, ತಪ್ಪು ತಿಳ್ಕೋಬೇಡ್ರಿ. ವಾರದಾಗ ಎರಡು ಸರಿ ಫೋನ್ ಹಚ್ಚೋ, ಹೆಂಗದೀರಿ ಸ್ವಾಮಿ, ಆರಾಮದೀರಿ, ಕಣ್ಣ ನೀರು ಬರ್ತೈತೆ ದೇವ್ರದ, ನಮಗೆ ಕಣ್ಣ ನೀರು ಬರ್ತೈತೆ. ಭಾಳ ಮಾರ್ಮಿಕವಾಗಿ ಗುರುನಾಥ ಅವನ ಚಿಂತನೆ ನಾವು ಮಾಡ್ತಿದ್ರೆ ನಮ್ಮ ಚಿಂತನವನ್ನು ಮಾಡ್ತಾನೆ ಸದ್ಗುರುನಾಥ. ಅವರ ದರ್ಶನದಲ್ಲಿ, ಅವರ ಸ್ಪರ್ಶನದಲ್ಲಿ, ಅವರ ಸಂಭಾಷಣದಲ್ಲಿ ಸಾಮರ್ಥ್ಯ ಇರ್ತದೆ. ಸರ್ವ ದೇವತಾ ಮಹಾತ್ಮ ಅಂತ ಎಲ್ಲ ದೇವರ ಸ್ವರೂಪವೇ ಒಬ್ಬ ಬ್ರಹ್ಮಜ್ಞಾನಿಯಾಗಿ ಅವತರಿಸಿ ಬಂದಿರ್ತಾನ. ಅವರ ದರ್ಶನವಾದ್ರೆ ನಮ್ಮ ಜನ್ಮವೇ ಪಾವನ. ಹೆಂಗಪ್ಪ ಅಂದ್ರೆ ಸಿದ್ದೌಡಪ್ಪನವರು ಬುದುನುಗುಡ್ಡದಲ್ಲಿ ಕಾಲವನ್ನು ಮಾಡ್ತಿದ್ದರು. ಮಾಡುವ ಸಮಯದಲ್ಲಿ ಎಲ್ಲ ಭಕ್ತರಿಗೆ ಪ್ರಸಾದವನ್ನು ಕೊಡಕತ್ತಿದ್ರು. ಒಬ್ಬ ಕುಷ್ಠರೋಗಿ, ದಲಿತ ಕುಷ್ಠ ಅಂತ ಅರ್ಥ, ಕುಷ್ಠದಲ್ಲಿ ಎರಡು ಪ್ರಕಾರದವು, ದಲಿತ ಕುಷ್ಠದಿಂದ ಕೂಡಿಕೊಂಡು ಬಹಳ ತಾಪಯುಕ್ತನಾಗಿ ಈ ರೋಗ ನಿವೃತ್ತಿ ಆಗ್ಬೇಕಂದ್ರೆ ಔಷಧ ಉಪಚಾರ ಅಂದ್ರೆ ಹೋಗುವುದಿಲ್ಲ ಅಂದವ. ಔಷಧ ಉಪಚಾರ ಅಂದ್ರೆ ಈ ರೋಗ ಹೋಗುವುದಿಲ್ಲ. ಒಬ್ಬ ಬ್ರಹ್ಮಜ್ಞಾನಿಯ ದರ್ಶನವಾಗಬೇಕು, ಅವನ ಉಪದೇಶವನ್ನು ತೆಗೆದುಕೊಂಡು ಉಪದೇಶವನ್ನು ನಾವು ವಿಶ್ವಾಸದಿಂದ ಅನುಸಂಧಾನವನ್ನು ಮಾಡಿದ್ದಾದರೆ ನನ್ನ ಪಾಪ ಹೋಗ್ತೈತಿ, ಅವನ ಸ್ಪರ್ಶದಿಂದಲೂ ನಿವೃತ್ತಿ ಆಕೈತಿ. ಅದಕ್ಕೆ ನಿಜಗೊಂಡು ನೋಡಿ ಕೆಲರಂ, ಮಾತನಾಡಿ ಕೆಲರಂ, ಮುಟ್ಟಿ ಕೆಲವು ಜೀವರನ್ನು ದೇವರನ್ನಾಗಿ ಮಾಡುವ ನಿಗೆ ಆಚಾರವಲ್ಯ. ನೋಡಿ ಕೆಲರಂ, ಪಾಪಿಗಳು ಪಾಪವನ್ನು ಕಳ್ಕೊಂಡು ಪುಣವಂತಂತಾರೆ. ಸಕಾಮಿಗಳು ಅನೇಕ ಫಲವನ್ನು ಇಚ್ಛಿಸಿ ಫಲವನ್ನು ಕೇಳಿದರೆ ಫಲವನ್ನು ಪ್ರಾಪ್ತ ಬಂದರೆ ಕೇವಲ ಮುಮುಕ್ಷವಾದವನಿಗೆ ಆತ್ಮಜ್ಞಾನವನ್ನು ಬೋಧ ಮಾಡ್ತದನ್ನ ಸದ್ಗುರುನಾಥ. ಸದ್ಗುರುನಾಥ ಅವಾಗ ಕುಷ್ಠರೋಗಿ ದೂರದಿಂದ ನೋಡಿದ ಮನಸ್ಸಿಗೆ ಶಾಂತ ಆಗ್ಬೇಕಾದ ಪಾಪ ನಿವೃತ್ತಿ ಆಗೈತ್ರಿ. ನೋಡಿ ಸಾಧು ದರ್ಶನಂ ಪುಣ್ಯಂ. ಎಂಥ ಪಾಪಿ ಅದನಂದ್ರೂ ಅವನು ಅಪ್ಪ ಅವ್ರು ನೋಡಿದ್ರೆ ಅಲ್ಲಿ ನಿಂದ್ರಾಕಬೇಕಾದ ಆದಷ್ಟು ತಪಸ್ಸಿನ ಫಲ ಇರ್ತೈತ. ಅದು ಹಿಡಿದಲ್ಲ ಅವನು ಅವಾಗ ನೋಡಿದ ಮನಸ್ಸು ಶಾಂತ ಆಯ್ತು. ಬಹಳ ಶಾಂತ ಆಯ್ತು ಮನಸ್ಸಂದಾಗ. ನಾನು ಅಪ್ಪ ಅವರು ಒಂದು ಸ್ವಲ್ಪ ಪ್ರಸಾದ ಸ್ವೀಕಾರ ಮಾಡಬೇಕು ಅಂತ ಅನಿಸ್ತಂತ ನೋಡಿ. ಪಾಪನ ಹೋದ್ರಲ್ಲಿ
ಮಹಾತ್ಮರ ಪ್ರಸಾದವನ್ನು ಸ್ವೀಕಾರ ಮಾಡಬೇಕಂದ್ರ ಒಳಗ ಪುಣ್ಯ ಉದಯವಾಗ್ತೈತ. ಅದಕ್ಕೆ ಪುಣ್ಯ ಉದಯ ಆಗ್ತೈತ. ಅವಾಗ ಅಪ್ಪವರು ಬಳಿಯಲ್ಲಿ ಬರ್ತಾನ, ಭಕ್ತರ ಸರಿ ನೀನ ಪಾಪಿ ಇದ್ದೀ ಅಂತ ದೂರ್ ಸರಸಿಸ್ತಾರ. ದೂರ್ ಸರಿಸ್ತಾರ. ಕರುಣಾವುಳ್ಳವ ಸದ್ಗುರುನಾಥ ಬಹಳ ಕರುಣ. ಅವನಂತ ಕರುಣ ಮೂರು ಲೋಕದಾಗ ಹುಡುಕಿಯಾಡಿದ್ರೆ ಸಿಗುವುದಲ್ಲ ಅಂತ ಹೇಳ್ತೇನೆ. ಮೂರು ಲೋಕದಾಗ ಹುಡುಕಿಯಾಡಿ ಸಿಗುವುದಲ್ಲ. ಅವರು ಸಗುಣ ದೇವತೆ ಪರಮಾತ್ಮರು ಫಲವನ್ನು ಕೊಡ್ತಾರ, ಆ ಫಲದ ಸುಖ ದುಃಖವನ್ನು ನೀನು ಉಣಪ್ಪ ನಮ್ಮ ಸಂಬಂಧ ಇಲ್ಲ ಅಂತಾರ ಅವರು. ಆದರೆ ಹೇ ಗುರುನಾಥ ಪಾಪವನ್ನು ಮಾಡಿ ಮಾಡಿ ಬಂದಿ ನನ್ನ ಸಾಂಡಿಗೆ ಹೆದರಬೇಡ. ಅಭಯವಚವನ್ನು ಕೊಟ್ಟು ನಿನ್ನ ಪಾಪವನ್ನು ಕಳೆಯತಕ್ಕಂತ ಒಬ್ಬ ಸಾಧು ಮಹಾತ್ಮರಲ್ಲಿ ಉಂಟು, ಅನ್ಯರಲ್ಲಿ ಅದು ಇಲ್ಲ ಅಂತ ಸುಭಾಷಿತ ಕವಿ ಹೃದಯ ಬಿಚ್ಚಿ ಹೇಳ್ತಾರಲ್ಲ ಮಾತು, ಹೃದಯ ಬಿಚ್ಚಿ ಬಹಳ ಮಾರ್ಮಿಕವಾಗಿ ಅರ್ಥ ಕಲ್ಪಿದ್ದಾನ ನೋಡಿ ಸರಿ ಅಂದಾಗ ಅಪ್ಪ ಅವರು ಇರಲಿ ಅವನೊಬ್ಬನ ಭಕ್ತ ಅಂತ ಭಕ್ತದ ನಾಮ ಇರಲಿ ಅಂತೇಳಿ ಅಪ್ಪ ಅವರು ತಮ್ಮ ಅಮೃತ ಸಮಾನವಾದ ಕೈಲಿ ಪ್ರಸಾದ ಕೊಟ್ಟಾಗ ಸ್ವೀಕಾರ ಮಾಡಿದ. ಅವನು ಸ್ವೀಕಾರ ಮಾಡಕಂದ್ರೆ ಅವನ ಮೈಯಲ್ಲಿದ್ದಂತೆಲ್ಲ ಆ ರೋಗವು ಮಾಯ್ದು ಶರೀರವು ಆರೋಗ್ಯವಂತನಾದ ಅಂತ ಕಥೆ ಬರ್ತದೆ. ಅವಾಗಂತ ನಮ್ಮ ದಯಾಸಿಂಧುವಾದ ಸದ್ಗುರುನಾಥನೇ ಅವತರಿಸಿ ಬಂದು ಅದು ಮನೋವಾಣಿಗೆ ಅಚೋಚರವಾಗಿದ್ದ ಪರಮಾತ್ಮ ಸಗುಣದಿಂದ ಬಂದು ಸಾಧು ರೂಪದಿಂದ ಬಂದು ನಮ್ಮ ಶರಣ ಹೇಳಿದಲ್ಲ ಸಾಧು ಸಮಾಗಮನಾದಿಗಳಿಂದ ಸಾಧಿತವಾದುದು ಪುಣ್ಯದರುಂದ. ಅದಕ್ಕೆ ಇನ್ನೊಂದು ಕಡೆ ಹೇಳ್ತಾರ, ಸಾಧು ದರ್ಶನಂ ಪುಣ್ಯಂ ಸ್ಪರ್ಶನಂ ಪಾಪನಾಶನಂ ಭಾಂದ್ರ ಸಂಭಾಷಣಂ ಕೋಟಿ ತೀರ್ಥನಂ ವಂದನಂ ಜೀವ ಸಾರ್ಥಕಂ ಅಂತ. ಅವರ ದರ್ಶನವೇ ಮಹಾಭಾಗ್ಯ ಅಂತ, ಮಹಾಭಾಗ್ಯ ಅದು. ಅವಾಗ ಅಪ್ಪ ಅವರ ಪ್ರಸಾದ ಸ್ವೀಕಾರ ಮಾಡಿದಾಗ ಅವನು ಮೈಯೆಲ್ಲ ಋಣವು ಹೋದಾಗ ಎರಡೂ ಕಣ್ಣಿನಿಂದ ನೀರು ಸುರಿಸ್ತಾನ. ಅದಕ್ಕೆ ನಿಜರು ಅಂದ್ರಿಗರು ಭಾಳ ಸುಂದರವರಾಗಿ, ಅಪ್ಪ ದುಃಖದಲ್ಲಿ ಬಿದ್ದವರನ್ನು ಕೈ ಎತ್ತಿ ಹಿಡಿಯವನೇ ಈ ಜಗದೊಳಗೆ ಸದ್ಗುರುನಾಥ ಒಬ್ಬನ. ಬಂಧುಗಳು ಬಾಂಧವರು ಎಲ್ಲರೂ ಯಾರು ಬರೋದಿಲ್ಲ, ಇರೋ ತನಕ ಎಲ್ಲರೂ ಬರ್ತಾರ, ಮುಗುದೊಳಕ ಜಗಣ ಬೀಳ್ತಾರ, ನೀ ಮಾತ್ರ ಕೈ ಹಿಡಿದು ನನ್ನನ್ನು ಭವತಾರಕದಿಂದ ತಾರಿಸುವನೇ ಸದ್ಗುರುನಾಥನ ಒಬ್ಬನೇ. ಅದಕ್ಕೆ ಸಾಧು ದರ್ಶನಂ ಪುಣ್ಯಂ. ಇನ್ನೊಂದು ಕಡೆ ಹೇಳಿದ್ರೆ ಸ್ಪರ್ಶನಂ ಪಾಪನಾಶನಂ. ಅವರ ಸ್ಪರ್ಶನ ಅವರ ಅಮೃತವಾದ ಹಸ್ತ ನಮಗೆ ಮಸ್ತಕಕ್ಕೆ ಸ್ಪರ್ಶ ಮಾಡಿದಾಗ ಬುದ್ಧಿಯಲ್ಲಿರ್ತಕ್ಕಂಥ ಪಾಪವನ್ನೆಲ್ಲವನ್ನು ನಶಿಸ್ತೈತಿ ಅಂತ ಇದು ಒಂದು ಮಾತು. ಇನ್ನೊಂದು ಮಾತು ಮಾರ್ಮಿಕವಾಗಿ ಸದ್ಗುರುನಾಥನ ಉಪದೇಶವನ್ನು ತೆಗೆದುಕೊಳ್ತಾನೆ. ಉಪದೇಶ ಅವಶ್ಯ ಬೇಕೇ ಬೇಕು. ಪ್ರತಿಯೊಬ್ಬ ಮಾನವನಿಗೂ ಬ್ರಹ್ಮಜ್ಞಾನ ಉಪದೇಶವನ್ನು ತಗೋಬೇಕು. ಆ ಉಪದೇಶವನ್ನು ತಗೊಂಡು ಗುರುನಾಥ ಯಾವ ರೀತಿಯಾಗಿ ಆ ಮಂತ್ರವನ್ನು ಹೇಳಿರ್ತಾನೋ ಅದು ಶ್ರದ್ಧೆಯಿಂದ ನಾವು ಅನುಸಂಧಾನ ಮಾಡಿದ್ದಾದರೆ ನಮ್ಮ ಮನಸ್ಸಿನೊಳಗೆ ನಮ್ಮ ಬುದ್ಧಿ ಒಳಗಿರ್ತಕ್ಕಂಥ ಪಾಪದ ವಾಸನೆಗಳೆಲ್ಲವೂ ಕಳಿತೈತಿ ಅಂತ ಅದನ್ನೇ ನಿಜಕೊಂಡ್ರು. ಸಕೃತ್ ತುಚ್ಚಾರ ಮಾತ್ರೇಣ ಪಂಚಾಕ್ಷರ ಮಹಾಮನೋಭವೇ ಸರ್ವೇಶಾಮಪಿ ಜಂತೂನಾಂ ಸರ್ವ ಪಾಪ ಕ್ಷಯೋಭವೇ ಎನಲಾಗಿ ಇಂತೆನಲಾಗಿ ಶ್ರುತಿಯನಲಾಗಿ ಹವನಿಸಬಾರದ ಕಲುಷವಳಿದು ರಾಜಿಸುವರು ನಿರ್ಮಲತೆಯಿಂದ. ಬಹಳ ಸುಂದರವಾಗಿ ಹೇಳ್ತಾರೆ ಗುರುನಾಥನ ಮಂತ್ರ ಉಪದೇಶ. ಆದ ಪ್ರತಿಯೊಬ್ಬ ಮಾನವನು ಮಂತ್ರ ಉಪದೇಶ ತಗೋಬೇಕು. ಮಂತ್ರ ಉಪದೇಶ ಮನಸ್ಸಿಗೆ ಬುದ್ಧಿಗೆ ಸಂಸ್ಕಾರ ಕೊಡ್ತಕ್ಕಂಥದ್ದು, ಬುದ್ಧಿಗೆ ಮತ್ತು ಮನಸ್ಸಿಗೆ ಸಂಸ್ಕಾರ. ಅಪವಿತ್ರವಾದ ಮನಸ್ಸು, ಪಾಪಕರ್ಮದ ಮನಸ್ಸು, ಚಂಚಲವಾದ ಮನಸ್ಸು ನಿರ್ಮಲವಾಗುತ್ತದೆ ಅಂತ. ಯಾಕೆ ಹಿಂದನ ದುರಿತ ಕ್ಷಯವಾಯಿತು ಅಂತಾರೆ. ಜನ್ಮ ಜನ್ಮಾಂತರದಲ್ಲಿ ಮಾಡಿದಂತಹ ಪಾಪವು ಕ್ಷಣಾರ್ಥದಲ್ಲಿ ನಾಶವಾಗುತ್ತದೆ ಅಂತ ಆ ಶಿವಪಂಚಾಕ್ಷರಿಯ ಮಂತ್ರ ಜೋರಾಗಿ ಅಣ್ಣು ಮತ್ತು ನಿನ್ನ ತುಟಿಯಲರನ್ನು ಮಾನಸಿಂದಲ ಅಣ್ಣು ಅಂತ ನೀನು ಬಹಿರ್ರೂಪವಾಗಿ ಜೋರವಾಗಿ ಆ ಮಂತ್ರ ಗುರುಕೊಟ್ಟ ಮಂತ್ರವು ಅಣ್ಣುವುದ್ರೆ
ಅನೇಕ ಫಲಾಪೇಕ್ಷವನ್ನು ನಿನಗೆ ಫಲವು ಪ್ರಾಪ್ತವಾಗುತ್ತದೆ ಅಂತ ಅರ್ಥ. ನೀನು ವಾಣಿಯಿಂದ ಅಂದಿದ್ದಾದರೆ ಸ್ವರ್ಗಲೋಕಾದಿಗಳು ನಿನಗೆ ಬರ್ತಾ ಇತ್ತು ಅಂದರೆ, ಕೇವಲ ಮನಸ್ಸಿನಲ್ಲಿ ಚಿಂತನೆ ಮಾಡೋದ್ರಿಂದ ಮನಸ್ಸಿನಲ್ಲಿ ಸೂಕ್ಷ್ಮವಾದ ವಾಸನೆ ಪಾಪಗಳನ್ನು ಕಳೆದು ಪವಿತ್ರವಾದ ಮನಸ್ಸಿನ ಕತಿ ಘನವಾದ ಮುಕ್ತಿಯೇ ಕೊಡುವರು ಅಂತ ನಿಜಗುಣರು ಬಹಳ ಸುಂದರ. ಅದಕ್ಕೆ ಸಾಧು ದರ್ಶನಂ ಪುಣ್ಯಂ ಸ್ಪರ್ಶನಂ, ಅವರ ಹಸ್ತನೂ ಸ್ಪರ್ಶವಾದ್ರೂ ಅಕ್ಕೈತಿ. ಅವರು ಕೊಟ್ಟ ಉಪದೇಶದ ಮಂತ್ರದಿಂದ ನಮ್ಮ ಮನಸ್ಸಿನಲ್ಲಿ ನಮ್ಮ ಬುದ್ಧಿಯಲ್ಲಿರ್ತಕ್ಕಂಥ ಪಾಪ ದೋಷಗಳೆಲ್ಲವೂ ನಿರುದ್ಧಿಯಾಗಿ ಯಾವಾಗ ಮನಸ್ಸು ಪವಿತ್ರವಾಯಿತು ಸದ್ಗುರುನಾಥನ ವಾಕ್ಯವು ನಮಗೆ ಸಂಶಯರಹಿತವಾಗಿ ಅಪರೋಕ್ಷವಾದ ಪರಬ್ರಹ್ಮದ ಸ್ವರೂಪವೇ ನೀನಾಗುತ್ತೀ ಅಂತೇಳಿ ಇಲ್ಲಿ ಸುಭಾಷಿತ ಕವಿ ಸಾಧು ದರ್ಶನಂ ಪುಣ್ಯಂ ಒಂದೇ ಒಂದು ಮಾತು. ಅಪ್ಪ ಅವರು ಶಿವರಾತ್ರಿಗೂ ಆಗಾಗ ಮಠಕ್ಕೆ ಬರ್ತಾರೆ ನಮ್ಮ ಮಠಕ್ಕೆ. ಅಪ್ಪ ಅವರು ಸಿದ್ಧಾವಣ ಮಠಕ್ಕೆ ಅಂದ್ರೆ ಅವರು ಒಟ್ಟು ಹೋಗು ಮಾಡ್ಸೋದು ಬಂದ ಬಿಡ್ತಾ ಇರ್ತಿರ್ತಾರೆ. ಅಪ್ಪ ಅವರು ಬರ್ತಾರೆ ಅಂದ್ರೆ ಸಾಕ್ರಿ, ಎಲ್ಲ ಅಂಗಡಿಯವರಾಗಲಿ ಏನಲ್ಲಿ ಹಿಂಗೆ ಬರ್ತಾರೆ ಹೇಳ್ತಾರೆ ನಿಮಗೆ ಕೂಡೇ ಬಿಡ್ತೈತೆ ಮಂದಿ. ಅದು ಹೆಂಗೆ ಕೂಡ್ತೈತೋ ಏನೋ ಆ ಯೋಗೀಶ್ವರ, ಆ ಕಣ್ಣು ಮುಟ್ಟು ನೋಡ್ತೇವೆ ನಾವು ಕೂಡ್ತೀವಿ. ಒಬ್ಬ ಮುದುಕಿ ಹೇಳ್ತೇನೆ ನಿಮ್ಗೆ, ಆಕೆಗೆ 12 ವರ್ಷ ಆದರೂ ಹಟ್ಟನು ಹೋಗಿದ್ದಿಲ್ಲರಿ ಆಕೆ ಮುದುಕಿ ಹಟ್ಟನು ಹೋಗಿದ್ದಲ್ಲ. ದಿನ ಶಾಸ್ತ್ರಕ್ಕೆ ಬರೋಕೆ ಆಕೆ ಶಾಸ್ತ್ರಕ್ಕೆ ಬರೋ ದಿನ ಬರೋಕೆ ತೀರ್ತು ದಿನ ಶಾಸ್ತ್ರಕ್ಕೆ ಬರ್ತಿರು. ಸಚ್ಚಿದಾನ ಅಪ್ಪಗಳಂದ್ರೆ ಏನಿಲ್ವ, ಒಮ್ಮೆ ಅಪ್ಪ ಅವ್ರನ್ನ ಮನೋಪೂರ್ವಕವಾಗಿ ಅವರ ಪಾದವನ್ನು ಮುಟ್ಟಿನ ಹಚ್ಚಿ ಇಷ್ಟ ಮಾಡು ಅಂತ ಹೇಳಿಬಿಟ್ಟು ನಿಂತಿರ್ತು. ಆ ಮುದಿಗೆ ಒಂದು ಸ್ವಲ್ಪ ಅವರು ಪಾದಕ್ಕೆ ನಮಸ್ಕಾರ ಮಾಡಿದ್ದು, ಅಪ್ಪ ಅವರು ಆರಾಮದೀವ ತಾಯಿ ಇಷ್ಟ ಅದ ಒಂದು ಗಟ್ಟಿ ಹಿಡಿದು ಇವತ್ತುವರೆಗಾದರೂ ಆಕೆ ರೋಗ ಎಂಬುದಿಲ್ಲ ನೋಡಿ. ಇದು ಇನ್ನೂ ಮುದಿ ಕೈ ತಿರುಗಬೇಕಾಗ ಹುಬ್ಬಳ್ಳಿಗೆ ದಿನ ಶಾಸ್ತ್ರಕ್ಕೆ ಬರ್ತದೆ ಮುದಿಗೆ. ಮಹಾತ್ಮರಲ್ಲಿ ಅಂಥ ಸಾಮರ್ಥ್ಯ ಇರ್ತೈತಿ. ಅಂಥ ಸಾಮರ್ಥ್ಯವು ನಮ್ಮ ಜನ್ಮವು ಭಾವನ ಮಾಡ್ಕೋಬೇಕಂದ್ರೆ ಸಾಧು ದರ್ಶನಂ ಪುಣ್ಯಂ ಸ್ಪರ್ಶನಂ ಪಾಪನಾಶನಂ ಸಂಭಾಷಣಂ ಕೋಟಿ ತೀರ್ಥಂ ಅಂದರು. ಒಂದು ಕೋಟಿ ತೀರ್ಥವನ್ನು ಮಾಡುವುದರ ಫಲ ಎಷ್ಟು ಸಿಗತಿ, ಅವರ ಸಂಭಾಷಣೆ ಅಂತ ಅವರು ಮಾತುಗಳಿಗೆ ಹೇಳಿದ. ನಾವು ನಮಸ್ಕಾರ ಇನಿಯಾದಿ ಗುಣಗಳಿಂದ ನಮಸ್ಕಾರ ಮಾಡಿದರೆ ನಮ್ಮ ಜೀವನ್ಮುಕ್ತಿ ಆನಂದವೇ ನಮಗೆ ಪ್ರಾಪ್ತ ಆಕೈತಿ ಅಂತ ಶುಭಾಷಿತ ಕವಿ ಬಹಳ ಸುಂದರರ. ಅಂತ ಅಪ್ಪವರು ಪಡೆದವರೇ ನಾವು ಪುಣ್ಯವಂತರು ಅಂತ ತಿಳ್ಕೋರು. ನಾವು ಪುಣ್ಯದವರೇ ಇಲ್ಲಿ ಪುಣ್ಯವನ್ನು ಆ ಪುಣ್ಯವನ್ನು ಅಭಿವೃದ್ಧಿಯಾಗಿ ಬೆಳೆಸತಕ್ಕಂಥ ಸಾಮರ್ಥ್ಯ ಕೊಡು ಸದ್ಗುರುನಾಥ. ಯಾಕೆ ಮನಸ್ಸು ಭಾಳ ದೇರಿಕರಲ್ಲ, ಅಪ್ಪವ್ರ ಮಟ್ಟಕ್ಕೆ ಬರ್ಬೇಕಾದ್ರೆ ಒಂದು ಥರ ಆಗತ್ತೆ ರೀ, ಬಿಟ್ಟು ಹೋಗ್ಬೇಕು ಮತ್ತೊಂದು ಥರ ಆಗತ್ತೆ ರೀ. ಯಪ್ಪ ಅದು ಹಂಗೂ ಆಗೋದು ಬೇಡ ಹಿಂಗೂ ಆಗಬೇಡ, ಈ ಶರೀರ ಇರುವ ತನಕ ನೀ ಏನು ಹೇಳಿಯಲ್ಲ ಆ ವಾಣಿ ನಮ್ಮ ಮನದೊಳಗೆ ವಿಸ್ಮೃತಿಯಾಗಂಗ ಇರಿಸಿದಷ್ಟ ಸಾಕಪ್ಪ. ನಮಗೇನೇನು ಬೇಡ ಕೊಟ್ಟಿ ಪರಮಾತ್ಮ ನೀ ಕೊಟ್ಟಿ, ಆ ಕೊಟ್ಟದ್ರೊಳಗೆ ತೃಪ್ತಿ ಆಗುವ ಭಾವನಾ ಕೊಡು ಅಂತ ಕೇಳಿದ್ರೆ ನಮ್ಮ ಮನಸ್ಸು ಶಾಂತಿ ಇರ್ತದೆ. ಅವರ ದರ್ಶನವೇ ಬಹಳ ಭಾಗ್ಯ, ಅವರ ಸ್ಪರ್ಶನವೇ ನಮ್ಮ ಪಾಪನಾಶ, ಅವರ ಸಂಭಾಷಣವೇ ನಮ್ಮ ಜನ್ಮ ಸಾರ್ಥಕತೆ ಅಂತೇಳಿ ನನ್ನ ವಾಣಿಗೆ ವಿರಾಮ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಗುರುತಿನ ಬಟನ್ ಒತ್ತಿರಿ, ಅದರಿಂದ ನಿಮಗೆ ನಮ್ಮ ಮುಂದಿನ ವಿಡಿಯೋಗಳ ಬಗ್ಗೆ ಮಾಹಿತಿ ಸಿಗುತ್ತದೆ. ಲೈಕ್ ಶೇರ್ ಕಾಮೆಂಟ್ಸ್ ಮಾಡಲು ಮರೆಯದಿರಿ.